ಇದ್ದಾರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगना चानल वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमगेल्लरिगू आदर स्वागत सुस्वागत कार्यक्रम विशेषवेंदरे नित्य पंचांग पठने द्वादश राशि नित्य भविष्य अल्लदे आगागा कनिष्ठ पक्ष 15 दिन के अथवा तिंगळिगे ಒಂದು ಬಾರಿ ಈ ಪಂಚಾಂಗಕ್ಕೆ ಆದಂತ ಒಂದು ಮಹತ್ವವಿದೆ ಅನ್ನುವಂತ ವಿಷಯವನ್ನು ಹೇಳ್ತಾ ಇದೆ ಕೆಲವೊಬ್ಬರಿಗೆ ಅದು ಅರ್ಥವಾಗಿರುವುದಿಲ್ಲ ಅದನ್ನು ಪುನಃ ಪುನಃ ಹೇಳುವುದು ನಮ್ಮ ಕರ್ತವ್ಯ ಎಂದು ಭಾವಿಸಿ ಇಂದು ವಿಶೇಷವಾಗಿ ಆ ವಿಷಯದ ಬಗ್ಗೆ ಹೇಳುವಂತ ಪ್ರಯತ್ನವನ್ನು ಮಾಡುವೆ ಕಾರಣ ಕೆಲವೊಬ್ಬರ ಮನಸ್ತತ್ವ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ ನಾನು ಉಗಾದಿ ಹಬ್ಬದ ದಿನದಂದು ಪಂಚಾಂಗ ಶ್ರವಣವನ್ನು ಮಾಡಿದ್ದೇನೆ ಉತ್ತಮವಾದಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಅರ್ಚಕರ ಬಾಯಿಯಿಂದ ಶ್ರವಣವನ್ನು ಮಾಡಿದ್ದೇನೆ ಪುನಃ ಪಂಚಾಂಗದಲ್ಲಿ ಏನಿರುತ್ತದೆ ಅನುನಿತ್ಯನು ಕೇಳಬೇಕಾದಂತ ಅವಶ್ಯಕತೆ ಏನಿದೆ ಅನ್ನುವಂತ ಸಂದೇಹ ಕೆಲವೊಬ್ಬರಲ್ಲಿ ಇರಬಹುದು ಅವರದು ತಪ್ಪು ಎಂದು ನಾನು ಹೇಳ್ತಾ ಇಲ್ಲ ಆದರೆ ತಿಳಿಯದೇ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂತ ಕರ್ತವ್ಯ ನಮ್ಮದು ಕಾರಣ ಅಂತವರಿಗೆ ಪ್ರಪ್ರಥಮವಾಗಿ ಒಂದು ಉತ್ತರವನ್ನು ಹೇಳಲು ಇಚ್ಛಿಸುವೆ ಉಗಾದಿ ಹಬ್ಬದ ದಿನದಂದು ತಾವು ಅಭ್ಯಂಜನ ಸ್ನಾನವನ್ನು ಮಾಡಿದ್ದೀರಿ ನೂತನ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿದ್ದೀರಿ ಉತ್ತಮವಾದಂತ ಭೋಜನವನ್ನು ಮಾಡಿದ್ದೀರಿ ಇನ್ನು ಪುನಃ ಉಗಾದಿ ಬರುವ ತನಕ ಸ್ನಾನವನ್ನು ಯಾತಕ್ಕೆ ಆಚರಣೆಯನ್ನು ಮಾಡುತ್ತೀರಿ ವಸ್ತ್ರವನ್ನು ಯಾತಕ್ಕೆ ಧಾರಣೆಯನ್ನು ಮಾಡುತ್ತೀರಿ ಊಟವನ್ನು ಯಾತಕ್ಕೆ ಮಾಡುತ್ತೀರಿ ಪುನಃ ಉಗಾದಿ ಹಬ್ಬದ ದಿನನೇ ಮಾಡಿದರೆ ಆಯಿತಲ್ಲವೇ ಇಲ್ಲ ಅದು ಮಾತ್ರ ಆಗುವುದಿಲ್ಲ ಅವು ಆಗಲೇಬೇಕು ಅನಿತ್ಯನು ನಡೆಯುವಂತಾವು ಅವು ನಡೆಯಲೇಬೇಕು ಆದರೆ ಪಂಚಾಂಗ ಪಠನೆ ಮತ್ತು ಶ್ರವಣ ಮಾತ್ರ ಅಂದಿನ ದಿನವೇ ಕೇಳುತ್ತೀನಿ ಅಂದ್ರೆ ಅದು ಹೇಗೆ ಸ್ವಾಮಿ ಅನಿತ್ಯನೋ ನಿಮಗೆ ಊಟ ಪಳಹಾರವು ಎಷ್ಟು ಮುಖ್ಯವೋ ಈ ಪಂಚಾಂಗ ಶ್ರವಣವು ಅಥವಾ ಪಠನವು ಕೂಡಾನು ಅಷ್ಟೇ ಮುಖ್ಯ ಕಾರಣ ಏನು ಎಂದರೆ ಪ್ರಪ್ರಥಮವಾಗಿ ಪಂಚಾಂಗ ಎಂದರೆ ಅನಿತ್ಯನೋ ಬದಲಾಗತಕ್ಕಂತ ಪಂಚಾಂಗಗಳಿಂದ ಕೂಡಿದಂತ ಮಹಾ ಗ್ರಂಥವೇ ಅದುವೇ ಪಂಚಾಂಗ ಅಂತ ಒಂದು ಪಂಚಾಂಗ ಪಠನೆಯಿಂದ ಅಥವಾ ಶ್ರವಣದಿಂದ ಆಗತಕ್ಕಂತ ಲಾಭ ವಿಶೇಷವಾಗಿ ಇದೆ ಅದು ಅಷ್ಟೇ ಇಷ್ಟು ಎಂದು ಬಣ್ಣಿಸಲು ಕೂಡನು ಅಸಕ್ಯ ಕಾರಣ ಈ ವರ್ಷ ಆಯನ ಮತ್ತು ಋತು ಮಾಸ ಇವೆಲ್ಲ ತಿಂಗಳು 6 ತಿಂಗಳು 15 ದಿನ ಈ ಪ್ರಕಾರವಾಗಿ ಬದಲಾವಣೆ ಆಗುತ್ತಾ ಇರುತ್ತವೆ ಆದರೆ ಪಂಚ ಅಂಗಗಳು ಯಾವು ಎಂದರೆ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಇವು ಅನಿತ್ಯರು ಬದಲಾಗುತ್ತಾ ಇರ್ತವೆ ಇವಕ್ಕೆ ಅಂತ ಒಂದೊಂದು ಹೆಸರುಗಳು ಇರುತ್ತವೆ ಪ್ರೀವಿಚ್ಚಿ ಬಂದಗಳೇ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಈ ಪಂಚಾಂಗಗಳಿಗೆ ಅನಿತ್ಯರು ಬದಲಾಗುತ್ತಾ ಇರ್ತವೆ ಅವಕ್ಕೆ ಅಂತ ಹೆಸರುಗಳು ಇರುತ್ತವೆ ನಾವು ಸಂಕಲ್ಪವನ್ನು ಮಾಡುತ್ತೇವೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಅಥವಾ ಮತ್ತಿತರ ಜಾಗಗಳಲ್ಲಿ ಉದಾಹರಣೆಗೆ ಒಂದು ಸತ್ಯನಾರಾಯಣ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಶ್ರಾದ್ಧ ಕರ್ಮಾದಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಯಾವುದೇ ಒಂದು ಕುಂಕುಮಾರ್ಚನೆ ಇನ್ನಿತರ ಯಾವುದೇ ಒಂದು ಸಂಕಲ್ಪ ಅಂದರೆ ಸ್ವಾಮಿ ನಾನು ಇಂತಹ ಕಾರ್ಯವನ್ನು ಮಾಡಲು ಇಚ್ಛಿಸಿರುವೆ ನನಗೆ ಅಪ್ಪಣೆಯನ್ನು ಕೊಡು ಎನ್ನುವುದನ್ನೇ ಸಂಕಲ್ಪ ಎಂದು ಹೇಳುತ್ತಾರೆ
ಸ್ವಾಮಿಯಲ್ಲಿ ಆಜ್ಞೆಯನ್ನು ಪಡೆಯಬೇಕಾದರೆ ಈ ಒಂದು ಪಂಚಾಂಗ ಪಠನೆಯನ್ನು ನಾವು ಮಾಡುತ್ತೇವೆ ಅರ್ಚಕರು ಪಂಚಾಂಗ ಪಠನೆಯನ್ನು ಮಾಡುತ್ತಾರೆ ಭಕ್ತಾದಿಗಳು ನಾವು ಕೇಳುತ್ತೇವೆ ಆ ಕೇಳುತ್ತೇವೆ ಅಂದೊಡನೆ ಅವಕ್ಕೆ ಆದಂತ ಒಂದೊಂದು ಕಾರ್ಯವನ್ನು ಅವಕ್ಕೆ ನಿರ್ವಹಿಸಿದ್ದಾರೆ ಸ್ವಾಮಿ ಅಪ್ಪಣೆಯನ್ನು ಹಾಕಿ ಕೊಟ್ಟಿದ್ದಾರೆ ವಾರ ನಿನ್ನ ಹೆಸರನ್ನು ಆ ದಿನದ ಹೆಸರನ್ನು ಯಾರು ಸ್ಪಷ್ಟಭರಿತವಾಗಿ ಉಚ್ಚಾರಣೆ ಮಾಡುತ್ತಾರೋ ಅಥವಾ ಆಲಿಸುತ್ತಾರೋ ಅವರಿಗೆ ನೀನು ಇಂತಹ ಕಾರ್ಯವನ್ನು ಮಾಡು ತಿಥಿ ನೀನು ಇಂತಹ ಕಾರ್ಯವನ್ನು ಮಾಡು ಯೋಗ ಇಂತಹ ಕಾರ್ಯವನ್ನು ಮಾಡು ಎಂದು ಆ ಪಂಚ ಅಂಗಗಳಿಗೆ ಕೂಡ ವಿಶೇಷವಾದಂತಹ ಒಂದೊಂದು ಕಾರ್ಯವನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಒಪ್ಪಿಸಿದ್ದಾನೆ ಇದನ್ನು ಯಾತಕ್ಕೆ ಇಷ್ಟು ಸುದೀರ್ಘವಾಗಿ ನಾನು ಹೇಳ್ತಾ ಇದ್ದೇನೆ ಅಂದರೆ ಪ್ರಿಯ ವೀಕ್ಷಕ ಬಂಧುಗಳೇ ಈಗ ಕೂಡ ನಮ್ಮ ರಾಜಕೀಯ ರಂಗದಲ್ಲಿ ಈ ಮಂತ್ರಿಗಳಿಗೆ ಒಂದೊಂದು ಇಲಾಖೆಯನ್ನು ಯಾವ ಪ್ರಕಾರವಾಗಿ ಕೊಟ್ಟಿರುತ್ತಾರೋ ಅವರು ಅವರವರ ಕಾರ್ಯಗಳನ್ನು ಯಾವ ಪ್ರಕಾರವಾಗಿ ನಿರ್ವಹಣೆಯನ್ನು ಮಾಡುತ್ತಾರೋ ಅದೇ ಪ್ರಕಾರವಾಗಿ ಇವರು ಕೂಡ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಆದೇಶದ ಮೇರೆಗೆ ಅವರವರ ಕಾರ್ಯಗಳನ್ನು ಅವರು ನಿರ್ವಹಿಸುತ್ತಾ ಇರುತ್ತಾರೆ ಅದು ಯಾವಾಗ ಅವರ ಹೆಸರನ್ನು ಇಟ್ಟು ನಾವು ಸ್ಪಷ್ಟಭರಿತವಾಗಿ ಉಚ್ಚಾರಣೆಯನ್ನು ಮಾಡಿದಾಗ ಮಾತ್ರ ಅದನ್ನು ಹೊರತುಪಡಿಸಿ ನಮ್ಮ ಮನದಿಚ್ಛೆ ಬಂದಂತೆ ಶುಭ ವಾಸರ ಶುಭ ನಕ್ಷತ್ರ ಶುಭ ದಿತವು ಶುಭ ಯೋಗವು ಶುಭ ಕರ್ಣವು ಅಂದರೆ ಅದಕ್ಕೆ ಅರ್ಥವಿಲ್ಲ ಈ ಮಾತಿನಿಂದ ಕೆಲವೊಬ್ಬರಿಗೆ ನನ್ನ ಮೇಲೆ ಸಿಟ್ಟು ಬರುತ್ತದೆ ಬಂದರೂ ಪರವಾಗಿಲ್ಲ ನೀವು ನನ್ನನ್ನು ಎಷ್ಟು ಬೈದುಕೊಳ್ಳುತ್ತೀರೋ ಅದನ್ನು ಮಂತ್ರಾಕ್ಷಿತಿ ಕಾಳು ಸಾಕ್ಷಾತ್ ನನ್ನ ಗುರುಗಳು ಕೊಟ್ಟಂತಹ ಮಂತ್ರಾಕ್ಷಿತಿ ಕಾಳು ಎಂದು ಶಿರಸ್ಸಿನ ಮೇಲೆ ಧಾರಣೆಯನ್ನು ಮಾಡುತ್ತೇನೆ ಆದರೆ ಪ್ರಿಯ ವೀಕ್ಷಕ ಬಂಧುಗಳೇ ಚೆನ್ನಾಗಿ ಇದನ್ನು ಯಾತಕ್ಕೆ ಹೇಳುತ್ತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟಪತ್ಯವಾಗಿ ಅರ್ಥ ಮಾಡಿಕೊಳ್ಳಿ ಕಾರಣ ನಮಗೆ ಅವು ಜ್ಞಾಪಕ ಇರುವುದಿಲ್ಲ ಎಂದರೆ ಒಂದು ಪೇಪರ್ನಲ್ಲಿ ಬರೆದಿಟ್ಟುಕೊಂಡರೆ ನಮಗೆ ಘನತೆಗೆ ಏನು ಕುಂದು ಕೊರತೆ ಬರುವುದಿಲ್ಲ ಪಂಚಾಂಗವನ್ನು ಮುಂದೆ ಇಟ್ಟುಕೊಂಡು ಹೇಳಿದರೂ ನಮಗೆ ಏನು ಕುಂದು ಕೊರತೆ ಆಗುವುದಿಲ್ಲ ನಮ್ಮ ಘನತೆ ತಗ್ಗುವುದಿಲ್ಲ ಜ್ಞಾಪಕ ಶಕ್ತಿ ಇಲ್ಲ ಆದ್ರೆ ಏನಾಯ್ತು ಪಂಚಾಂಗವನ್ನು ಮುಂದೆ ಇಟ್ಟುಕೊಳ್ಳೋಣ ಅದರಿಂದ ಯಾರು ನಮಗೆ ದೀಕ್ಷಣೆಯನ್ನು ಮಾಡುತ್ತಾರೆ ಯಾರು ಮಾಡುವಂತವರಂತೂ ಯಾರು ಇಲ್ಲ ಕಾರಣ ಇದು ಭಗವಂತನ ಆದೇಶ ಯಾರೋ ನಾನು ಮತ್ತೊಬ್ಬರು ಹೇಳಿದಂತಹ ಆದೇಶವಾಗಿದ್ರೆ ಅದನ್ನು ತಿರಸ್ಕಾರ ಮಾಡಬಹುದು ಆದರೆ ಇವಕ್ಕೆ ಸಾಕ್ಷಾತ್ ಭಗವಂತನೇ ಆದೇಶವನ್ನು ಕೊಟ್ಟಿದ್ದಾನೆ ನಿಮ್ಮ ಹೆಸರನ್ನು ಉಚ್ಚಾರಣೆಯನ್ನು ಮಾಡಿದರೆ ಈ ಪ್ರಕಾರವಾದಂತಹ ಕಾರ್ಯ ಸಾಧನೆಯನ್ನು ನೀವು ಮಾಡಿಕೊಡಿ ಎಂದು ಎಂತಹ ಕಾರ್ಯ ಸಾಧನೆ ಇಷ್ಟು ವಿಚಿತ್ರವಾಗಿ ಹೇಳುತ್ತಾ ಇದ್ದೀರಲ್ಲ ಎಂದು ಕೇಳತಕ್ಕಂತಹ ಮಹಾನುಭಾವರು ಇರುತ್ತಾರೆ ಅವರದು ತಪ್ಪು ಎಂದು ನಾನು ಹೇಳ್ತಾ ಇಲ್ಲ ಕಾರಣ ತಿಳಿಯದೇ ಕೇಳತಕ್ಕಂತಹ ಮಾತು ಅವರಿಗೆ ನೇರವಾದಂತಹ ಉತ್ತರವನ್ನು ಕೊಡಬೇಕಾದಂತಹ ಕರ್ತವ್ಯನು ನಮ್ಮದು ಹೀಗಾಗಿ ಏನು ಎಂದರೆ ಮೊದಲಿಗೆ ವಾರ ಆ ವಾರಕ್ಕೆ ಆದಂತಹ ಹೆಸರು ಇರುತ್ತದೆ ಆ ವಾರದ ಹೆಸರನ್ನು ಸ್ಪಷ್ಟಭರಿತವಾಗಿ ಉಚ್ಚಾರಣೆ ಮಾಡಿದರೆ ಆ ಸಂಕಲ್ಪ ಮಾಡಿಸಲು ಬಂದಂತಹ ವ್ಯಕ್ತಿಗಳು ಆಲಿಸುತ್ತಾರೆ ಆಗ ಏನಾಗುತ್ತದೆ ಅಂದರೆ ನಮ್ಮದೇ ಆದಂತಹ ಆಯುಷ್ಯ ಅಭಿವೃದ್ಧಿ ಆಗುತ್ತದೆ ಆಯುಷ್ಯ ಅಭಿವೃದ್ಧಿ ಆಗುತ್ತದೆ ಮತ್ತೇನು ಬೇಕು ಆ ವಾರದ ಹೆಸರು ಅಂದಿನ ದಿನ ಯಾವ ವಾರಕ್ಕೆ ಹೆಸರು ಇರುತ್ತದೋ ಅದೇ ಹೆಸರನ್ನು ಮತ್ತೆ ಶುಭವಾಸರವು ವಿಷ್ಣುವಾಸರವು ಶಿವವಾಸರವು ಅಲ್ಲ ಯಾವ ದಿನ ಇರುತ್ತದೋ ಆ ವಾರದ ಹೆಸರನ್ನೇ ಉಚ್ಚಾರಣೆ ಮಾಡಬೇಕು ಮಾಡಿದಾಗ ಮಾತ್ರ ಅದಕ್ಕೆ ನೂರಕ್ಕೆ 110% ಆ ಸಂಕಲ್ಪಕ್ಕೆ ಪ್ರತಿಫಲ ದೊರೆಯುತ್ತದೆ ಅದನ್ನು ಬಿಟ್ಟು ಶುಭವಾಸರವು ಅಂದರೆ 50%ಗೆ ಕೆಳಗಾಗೆ ಅದರ ಪ್ರತಿಫಲ ದೊರೆಯುತ್ತದೆ ಇದು ಸತ್ಯವಾದಂತಹ ಮಾತು ಕಾರಣ ಇದಕ್ಕೂ ಒಂದು ಉದಾಹರಣೆಯನ್ನು ಕೊಡುವೆ ಈಗ ಉದಾಹರಣೆಗೆ ನನ್ನ ಹೆಸರು ಪ್ರಾಣೇಶ್ ನನ್ನ ಹೆಸರು ಪ್ರಾಣೇಶ್ ಎಂದಿದೆ ನಮ್ಮ ತಂದೆಯ ಹೆಸರು ಉತ್ತಮವಾದಂತಹ ಹೆಸರು ರಾಮರಾವ್ ಸಾಕ್ಷಾತ್ ರಾಮದೇವರ ಹೆಸರನ್ನೇ ಇಟ್ಟುಕೊಂಡಿದ್ದಾರೆ ಆದರೆ ನಾನು ರಸ್ತೆಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಯಾರಾದರೂ ನನಗೆ ಪರಿಚಿತರೋ ಅಪರಿಚಿತರೋ ನನ್ನ ಹೆಸರನ್ನು ಬಿಟ್ಟು ನನ್ನ ತಂದೆಯ ಹೆಸರನ್ನು ಕೂಗಿದರೆ ನಾನು ಕತ್ತನ್ನು ತಿರುಗಿಸಿ ನೋಡಲು ಸಾಧ್ಯವೇ ಸಾಧ್ಯನೇ ಇಲ್ಲ ಕಾರಣ ನನ್ನ ಹೆಸರನ್ನು ಕೂಗಿಲ್ಲ ನಾನು ಯಾತಕ್ಕೆ ಕತ್ತನ್ನು ತಿರುಗಿಸಿ ನೋಡಬೇಕು ನನ್ನ ಅಪ್ಪನ ಹೆಸರನ್ನು ಕೂಗಿದ್ದಾರೆ ಅಪ್ಪನ ಬಳಿ ಏನಾದರೂ ಕಾರ್ಯ ಇರಬಹುದೇನೋ ಈ ಪ್ರಕಾರವಾಗಿ ಏನೂ ಅಲ್ಲದಂತಹ ನಾನೇ ಏನೂ ಇಲ್ಲ ನನ್ನ ಸಂಗಡ ಏನಿದೆ ಏನೂ ಇಲ್ಲದಂತಹ ನನಗೇ ಇಷ್ಟು ಅಹಂಕಾರವಿದೆ ಅಂದರೆ
ಸಾಕ್ಷಾತ್ ಭಗವಂತನೇ ನಿರ್ಣಯ ಮಾಡಿದಂತ ಇವರುಗಳು ಯಾತಕ್ಕೆ ಕತ್ತನ್ನು ತಿನಿಸಿ ನೋಡುತ್ತಾರೆ ಸ್ವಾಮಿ ಅದಕ್ಕೆ ಪ್ರತಿಫಲವನ್ನು ಹೇಗೆ ಕೊಡುತ್ತಾರೆ ಕೊಡಲು ಸಾಧ್ಯವೇ ಇಲ್ಲ ಅಲ್ಲ ಕಣ್ರಿ ಬೇಕಾದಂತ ವಿಷ್ಣು ವಾಸರಹ ಎಂದು ಹೇಳುತ್ತೀವಲ್ಲ ಹೌದು ಸ್ವಾಮಿ ವಿಷ್ಣುವಿನ ಆದಿನದಲ್ಲೇ ಇವೆಲ್ಲವೂ ಇವೆ ಆದರೆ ಸರ್ವೇ ಸಾಧಾರಣವಾದಂತ ನಾನೇ ನನಗೆ ಜನ್ಮ ಕೊಟ್ಟಂತ ತಂದೆಯ ಹೆಸರನ್ನು ಇಟ್ಟು ಕೂಗಿದರೇನೆ ನಾನು ಕತ್ತನ್ನು ತಿರುಗಿಸಿ ನೋಡಲಿಲ್ಲ ಎಂದರೆ ಇನ್ನ ಇವರುಗಳು ಓಹೋ ಸ್ವಾಮಿ ಹೆಸರನ್ನು ಕೂಗುತ್ತಾ ಇದ್ದಾರೆ ಸ್ವಾಮಿ ಬಳಿ ಕೆಲಸ ಇರಬಹುದು ನನ್ನ ಬಳಿ ಏನು ಕೆಲಸ ಇದೆ ಸುಮ್ಮನೆ ಕೂಡುತ್ತಾರೆ ಆಗ ಏನಾಗುತ್ತದೆ ನಿಮ್ಮ ಪರಿಸ್ಥಿತಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಂತರ ತಿಥಿ ಆ ತಿಥಿಗೆ ಅಂತ ಒಂದು ಹೆಸರು ಇರುತ್ತದೆ ಆ ಹೆಸರನ್ನೇ ಸಂಕಲ್ಪದಲ್ಲಿ ಪ್ರಿಯ ವೀಕ್ಷಕ ಬಂಧುಗಳೇ ಒತ್ತಿ 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 ಹೇಳ್ತಾ ಇರುವೆ ಆ ತಿಥಿಗೆ ಅಂತ ಹೆಸರು ಇರುತ್ತದೆ ಆ ಹೆಸರನ್ನೇ ಸ್ಪಷ್ಟ ಭರಿತವಾಗಿ ಉಚ್ಚಾರಣೆ ಮಾಡಿದಾಗ ಅಥವಾ ಶ್ರವಣವನ್ನು ಮಾಡಿದಾಗ ಏನಾಗುತ್ತದೆ ಸಂಪತ್ತು ಅಧಿಕವಾಗುತ್ತದೆ ಓ ಇದೇನೋ ಚೆನ್ನಾಗಿದೆ ಕಣ್ರಿ ಸಂಪತ್ತು ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 1 ಕೋಟಿ ರೂಪಾಯಿ ಇದೆ ಇದನ್ನು ಕೇಳಿದರೆ ನಾಳೆ 2 ಕೋಟಿ ಆಗುತ್ತಾ ಅನ್ನುವಂತ ಭ್ರಮೆಗೆ ಒಳಗಾಗಬೇಡಿ ಸಂಪತ್ತು ಎಂದೊಡನೆ ಕೇವಲ ಚಿನ್ನ ಬಂಗಾರ ಅಥವಾ ಆಭರಣ ವಜ್ರ ವೈಡೂರ್ಯ ಹಣವು ಮಾತ್ರವೇ ಅಲ್ಲ ಸಂಪತ್ತುಗಳಲ್ಲಿ ಅನೇಕ ತರಹವಾದಂತ ಸಂಪತ್ತುಗಳಿವೆ ಬುದ್ಧಿ ಸಂಪತ್ತು ಜ್ಞಾನ ಸಂಪತ್ತು ಆರೋಗ್ಯ ಸಂಪತ್ತು ವೈರಾಗ್ಯ ಸಂಪತ್ತು ಇವೆಲ್ಲವೂ ಸಂಪತ್ತುಗಳು ಅಲ್ಲವೇ ಇಂತ ಸಂಪತ್ತುಗಳು ಅಧಿಕವಾಗುತ್ತವೆ ಒಂದು ಮನುಷ್ಯನಿಗೆ ಮತ್ತೆ ಇರಬೇಕಾಗಿದೆ ಒಂದು ಜ್ಞಾನ ಸಂಪತ್ತು ಉತ್ತಮವಾದಂತ ಜ್ಞಾನ ಬಂದಿದೆ ಅಂದ್ರೆ ಅದಕ್ಕೆ ಮಿಗಿಲಾದಂತ ಸಂಪತ್ತು ಮತ್ತೊಂದೇನಿದೆ ಆರೋಗ್ಯ ಉತ್ತಮವಾದಂತ ಆರೋಗ್ಯವನ್ನು ಪ್ರಸಾದಿಸಿದ್ದಾರೆ ಅಂದ್ರೆ ಅದಕ್ಕಿಂತಲೂ ಮಿಗಿಲಾದಂತ ಸಂಪತ್ತು ಮತ್ತೊಂದೇನಿದೆ ಇಂತ ಸಂಪತ್ತುಗಳು ದ್ವಿಗುಣವಾಗುತ್ತವೆ ಇನ್ನು ನಕ್ಷತ್ರ ಆ ದಿನದ ನಕ್ಷತ್ರಕ್ಕೆ ಒಂದು ಹೆಸರು ಇರುತ್ತದೆ ಅದೇ ಹೆಸರನ್ನು ಸ್ಪಷ್ಟವರಿತವಾಗಿ ಸಂಕಲ್ಪದಲ್ಲಿ ಉಚ್ಚಾರಣೆ ಮಾಡಿದಾಗ ಆ ಮಾಡಿಸತಕ್ಕಂತ ಅವರು ಆಲಿಸಿದಾಗ ಏನಾಗುತ್ತದೆ ಪಾಪಗಳು ಹರಣವಾಗಿ ಹೋಗುತ್ತವೆ ನಾವು ಅನುನಿತ್ಯನು ತಿಳಿದೋ ತಿಳಿಯದನೋ ಬೇಕಾದಷ್ಟು ಪಾಪ ಕರ್ಮಗಳನ್ನು ಮಾಡುತ್ತಾ ಇರುತ್ತೇವೆ ಪಾಪವನ್ನು ಮಾಡಿಲ್ಲ ಎಂದು ಹೇಳುವಂತ ಮನುಷ್ಯನು ಇಡೀ ಜಗತ್ತಿನಲ್ಲೇ ಇರುವುದಿಲ್ಲ ನಮಗೆ ತಿಳಿಯದೆ ತಿಳಿಯದೇ ಕೂಡ ತಪ್ಪುಗಳನ್ನು ಮಾಡುತ್ತಾ ಇರ್ತೇವೆ ಎಂತಹ ತಪ್ಪುಗಳು ಅಜಾಗತ್ತಾಗಿ ನಾವು ಹೋಗುತ್ತಾ ಇದ್ದೇವೆ ನಮ್ಮ ಕಾಲಿನ ಕೆಳಗೆ ಒಂದು ಇಲಿವು ಬಂದು ಸತ್ತಿದೆ ಎಂದು ಭಾವಿಸಿ ಇಲಿವೆಯನ್ನು ಕೊಲ್ಲುವಂತಹ ಅಧಿಕಾರ ನಮಗೆ ಯಾರು ಕೊಟ್ಟಿದ್ದಾರೆ ಅದು ಚಿಕ್ಕ ಪ್ರಾಣಿನೇ ಆಗಿರಬಹುದು ಆದರೆ ಅದಕ್ಕೂ ಒಂದು ಪ್ರಾಣಕ್ಕೆ ಬೆಲೆ ಇದೆ ತಾನೆ ಅದನ್ನು ಕೊಲ್ಲುವಂತಹ ಶಕ್ತಿ ಯಾರು ಕೊಟ್ಟಿದ್ದಾರೆ ಅಯ್ಯೋ ಸ್ವಾಮಿ ನಾನು ನೋಡದೆ ತುಳಿದಿದ್ದೇನೆ ಹೌದು ನೋಡಿ ಮಾಡಿದರೂ ನೋಡದೇ ಮಾಡಿದರೂ ಅದು ಪಾಪವೇ ಅಂತಹ ಪಾಪಗಳನ್ನು ತಿಳಿಯದೆ ಅಚಾನಕ್ಕಾಗಿ ಮಾಡಿದಂತಹ ಪಾಪಗಳನ್ನು ಹರಣ ಮಾಡುತ್ತದೆ ಈ ಒಂದು ನಕ್ಷತ್ರದ ಹೆಸರು ಅಯ್ಯೋ ಇಲ್ಲ ಕಣ್ರಿ ನಾವು ಬದ್ರಿ ಯಾತ್ರೆ ಮಾಡುತ್ತೇವೆ ಗದ್ರಿ ಗಯಾಕ್ಷೇತ್ರ ದರ್ಶನವನ್ನು ಪಡೆಯುತ್ತೇವೆ ವರ್ಷಕ್ಕೊಂದು ಬಾರಿ ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡಿ ಗಂಗಾ ನದಿಯಲ್ಲಿ ಮಿಂದು ಬರುತ್ತೇವೆ ನಮಗೆ ಎಲ್ಲಿಂದ ಪಾಪಲೇಪನವಾಗುತ್ತದೆ ಹೌದು ಸ್ವಾಮಿ ನೀವು ಮಾಡ್ತಾ ಇದ್ದೀರಿ ಇಲ್ಲ ಎಂದು ಹೇಳ್ತಾ ಇಲ್ಲ ಗಯಾ ಕ್ಷೇತ್ರಕ್ಕೆ ಹೋಗುತ್ತಾ ಇದ್ದೀರಿ ಮಾತೃಗಯಕ್ಕೆ ಹೋಗುತ್ತಾ ಇದ್ದೀರಿ ಬದರಿಗೆ ಹೋಗುತ್ತಾ ಇದ್ದೀರಿ ಎಲ್ಲಾ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತಾ ಇದ್ದೀರಿ ಆದ್ರೆ ಗಂಗಾ ನದಿಯಲ್ಲಿ ಕೂಡ ಮಿಂದು ಬರ್ತಾ ಇದ್ದೀರಿ ಅದೇ ಗಂಗಾ ಮಾತೆ ಹೇಳುತ್ತಾಳೆ ಏನೆಂದು ಅಪ್ಪ ನೀನು ಎಷ್ಟು ತೀರ್ಥಯಾತ್ರೆಗಳನ್ನು ಮುಗಿಸಿ ಬಂದರೂ ನಿನ್ನಕ್ಕಿಂತಲೂ ನಿನ್ನ ಪಾಪಗಳೇ ಹೆಚ್ಚಾಗಿವೆ ನಾನು ಅವನ್ನು ಶೇಖರಣೆ ಮಾಡುವುದಿಲ್ಲ ನಾನು ಶೇಖರಣೆ ಮಾಡುವುದಿಲ್ಲ ಕಾರಣ ನೀನು ತಿಳಿದು ತಪ್ಪುಗಳನ್ನು ಮಾಡಿದ್ದೀಗಿ ತಿಳಿಯದೇ ತಪ್ಪುಗಳನ್ನು ಮಾಡಿದ್ದೀಗಿ ಅನಿತ್ಯನ್ನು ಪಠಿಸಬೇಕಾದಂತ ಈ ಒಂದು ಪಂಚಾಂಗ ಪಠನೆ ಅಥವಾ ಶ್ರವಣವನ್ನು ಮಾಡಿಲ್ಲ ನಿನ್ನ ಪಾಪಗಳನ್ನು ನಾನಿಂದ ಹರಣ ಮಾಡಲಿ ಸ್ವಾಮಿ ಆಗುವುದಿಲ್ಲ ನಿನ್ನ ಪಾಪಗಳನ್ನು ನೀನು ಹಾಗೆ ಗಂಟು ಕಟ್ಟಿ ಗಂಟು ನಿನ್ನ ಮನೆಗೆ ಒಯ್ಯಿ ನನಗೆ ಬೇಡ ಎಂದು ಸಾಕ್ಷಾತ್ ಗಂಗಾ ಮಾತೆ ಹೇಳುತ್ತಾಳೆ ಇಷ್ಟು ಪಾವಿತ್ರತೆ ಗಂಗಾ ಮಾತೆಗೆ ಇಷ್ಟು ಪಾವಿತ್ರತೆ ಯಾತಕ್ಕೆ ಬಂದಿದೆ ಅದನ್ನು ಪ್ರಪ್ರಥಮವಾಗಿ ತಿಳಿದುಕೊಳ್ಳಿ ಸಾಕ್ಷಾತ್ ಭಗವಂತನಾದಂತಹ ಶ್ರೀಮನ್ನಾರಾಯಣ ಅಂಗುಷ್ಟ ಸ್ಪರ್ಶದಿಂದ ತೀರ್ಥವಾಗಿ ಪರಿವರ್ತನೆಯಾಗಿ ಭೂಮಿಗೆ ಬರುವಂತಹ ಸಂದರ್ಭದಲ್ಲಿ ಗಂಗಾ ಮಾತೆಯು ಭಗೀರಥನಿಗೆ ಹೇಳುತ್ತಾಳೆ ಭಗೀರಥನೇ ನಾನು ಬರುವಂತಹ ರಭಸಕ್ಕೆ ಭೂಮಿ ಎಲ್ಲವೂ ಕೊಚ್ಚಿ ಹೋಗುತ್ತದೆ ಇನ್ನ ನೀನೆಲ್ಲಿ ಉಳಿಯುತ್ತೀಗಿ ಹೀಗಾಗಿ ನೀನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡು ಎಂದಾಗ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದ ಆಗ ಆ ರುದ್ರದೇವರು ಅಂತಹ ಪಾದೋದಕವನ್ನು
ತನ್ನ ಶಿರಸ್ಸಿನ ಮೇಲೆ ದಾನೆಯನ್ನು ಮಾಡಿದ್ದಾರೆ ಅದನ್ನು ನದಿಯ ರೂಪದಲ್ಲಿ ಹರಿಸಿದ್ದಾರೆ ನಿಧಾನವಾಗಿ ಹರಿಸಿದ್ದಾರೆ ಅಂದರೆ ಅಂತಹ ತೀರ್ಥಕ್ಕೆ ಎಷ್ಟು ಮಹತ್ವವಿದೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಪಾದದ ತೀರ್ಥ ಅಂತಹ ತೀರ್ಥದಲ್ಲಿ ಮಿಂದರೂ ಕೂಡ ನಮ್ಮ ಪಾಪಗಳು ಹರಣವಾಗುವುದಿಲ್ಲ ಆದರೆ ಅನುನಿತ್ಯನು ಈ ಒಂದು ನಕ್ಷತ್ರದ ಹೆಸರನ್ನು ಉಚ್ಚಾರಣೆ ಮಾಡುತ್ತಾ ಅಥವಾ ಶ್ರವಣವನ್ನು ಮಾಡುತ್ತಾ ಇದ್ದರೆ ದಿನನಿತ್ಯ ಮಾಡಿದಂತ ಪಾಪಗಳು ತಿಳಿಯದೇ ಮಾಡಿದಂತ ಪಾಪಗಳು ಹರಣವಾಗುತ್ತವೆ ಅಂತ ಮಾತ್ರದಲ್ಲಿ ಸಂದೇಹನೇ ಬೇಡ ಅದು ಯಾವಾಗ ಅದಕ್ಕೆ ಅಂತ ಹೆಸರನ್ನು ಇಟ್ಟು ಉಚ್ಚಾರಣೆ ಮಾಡಿದಾಗ ವಿಷ್ಣು ನಕ್ಷತ್ರವು ಶುಭ ನಕ್ಷತ್ರವು ಅಥವಾ ಶಿವ ನಕ್ಷತ್ರವು ಎಂದರೆ ಏನು ಬರುವುದಿಲ್ಲ ಇನ್ನು ಯೋಗ ಯೋಗಕ್ಕೆ ಅಂತ ಒಂದು ಹೆಸರು ಇರುತ್ತದೆ ಆ ಯೋಗಕ್ಕೆ ಇರತಕ್ಕಂತ ಹೆಸರನ್ನು ಉಚ್ಚಾರಣೆ ಮಾಡಿದರೆ ಅಥವಾ ಶ್ರವಣವನ್ನು ಮಾಡಿದರೆ ನಮ್ಮಲ್ಲಿ ಅಡಗಿರತಕ್ಕಂತ ರೋಗಗಳು ನೋಡಲು ಸುಂದರವರಿತವಾಗಿದ್ದೇವೆ ನನ್ನಲ್ಲಿ ಯಾವ ರೋಗನೂ ಇಲ್ಲ ಎನ್ನುವಂತ ಮಹಾನುಭಾವರು ಇರುತ್ತಾರೆ ಆದರೆ ವೈದ್ಯರ ಬಳಿ ಹೋದಾಗ ಎಲ್ಲಾ ಟೆಸ್ಟ್ಗಳನ್ನು ಮಾಡಿಸಿದಾಗ ಗೊತ್ತಾಗುತ್ತದೆ ಏನೇನು ರೋಗಗಳು ಅಡಗಿವೆ ಎಂದು ಆದರೆ ಈ ಯೋಗದ ಹೆಸರನ್ನು ಅನುನಿತ್ಯನು ಉಚ್ಚಾರಣೆ ಮಾಡುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ನಮ್ಮಲ್ಲಿ ಇರತಕ್ಕಂತಹ ರೋಗಗಳನ್ನು ನಿವಾರಣೆ ಮಾಡಲು ಆಜ್ಞಾಪಿಸಿದ್ದಾರೆ ಸ್ವಾಮಿಯು ಆ ಒಂದು ಹೆಸರಿಗೆ ಯೋಗದ ಹೆಸರಿಗೆ ಈ ಯೋಗವೇ ನಿನ್ನ ಹೆಸರನ್ನು ಯಾರು ಉಚ್ಚಾರಣೆ ಮಾಡುತ್ತಾರೋ ಅವರಿಗೆ ರೋಗರಹಿತರನ್ನಾಗಿ ಮಾಡತಕ್ಕದ್ದು ಇದು ನಿನ್ನ ಕರ್ತವ್ಯ ಎಂದು ಸಾಕ್ಷಾತ್ ಭಗವಂತನೇ ಹೇಳಿದ್ದಾರೆ ಇನ್ನು ಕರ್ಣ ಈ ಕರ್ಣಕ್ಕೆ ಅಂತ ಒಂದು ಹೆಸರು ಇರುತ್ತದೆ ಆ ಹೆಸರನ್ನು ಸ್ಪಷ್ಟ ಪರಿತವಾಗಿ ಉಚ್ಚಾರಣೆ ಮಾಡಿದಾಗ ಅಥವಾ ಶ್ರವಣ ಮಾಡಿದಾಗ ಆಗತಕ್ಕಂತ ಲಾಭವೇನು ಮಾತ್ರವಾದಂತ ಲಾಭವಿದೆ ಆ ದಿನ ನೀವು ಯಾವ ಕಾರ್ಯವನ್ನು ಮಾಡಬೇಕು ಎಂದು ಮನದಟ್ಟವಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರೋ ಆ ಕಾರ್ಯದಲ್ಲಿ ಜಯವೇರಿಯನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ನೀವು ತೆರಳುವಂತ ಸ್ಥಳಕ್ಕೆ ನಿಮಗಿತ್ತಲೂ ಮೊದಲಾಗಿ ಹೋಗಿ ನಿಮ್ಮ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿರುತ್ತದೆ ಈ ಕರ್ಣ ಎನ್ನುವಂತ ಹೆಸರು ಕಾರಣ ನಿಮಗೆ ಜಯವೇರಿಯನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಯಾರು ಬರುತ್ತಾರೆ ಸಂಗಡ ತಂದೆ ಬರುತ್ತಾನ ತಾಯಿ ಬರುತ್ತಾರ ಅಣ್ಣ ಬರುತ್ತಾರ ತಮ್ಮ ಬರುತ್ತಾರ ಯಾರು ಬರುತ್ತಾರೆ ಆದರೆ ಭಗವಂತನ ಆದೇಶದ ಮೇರೆಗೆ ಈ ಕರ್ಣ ಎನ್ನುವಂತ ಹೆಸರು ಮಾತ್ರ ನಮ್ಮ ಬರುವಿಕೆಗಾಗಿ ಕಾಯುತ್ತಾ ಇರುತ್ತದೆ ಎಂದರೆ ಇಷ್ಟೆಲ್ಲ ಉಪಯೋಗ ಇರತಕ್ಕಂತಹ ಇಂತಹ ಪಂಚಾಂಗ ಪಠನೆ ಅಥವಾ ಶ್ರವಣವನ್ನು ಕೂಡ ಶ್ರದ್ಧಾಭಕ್ತಿಯಿಂದ ನಾನು ಮಾಡುವುದಿಲ್ಲ ಎಂದರೆ ಇನ್ನು ಯಾವ ರೂಪಿಯಾಗಿ ಬಂದು ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ಹಾಕಿಕೊಂಡರೆ ಉತ್ತಮವಾಗಿ ಇರುತ್ತದೆ ಎನ್ನುವಂತಹ ಮಾತು ಹೇಳ್ತಾ ಇಂತಹ ಮಾತುಗಳಿಂದ ಕೆಲವೊಬ್ಬರಲ್ಲಿ ಸಿಟ್ಟು ಬರುತ್ತದೆ ಬರಲಿ ನನ್ನನ್ನು ಬೈದುಕೊಳ್ಳಿ ಎಷ್ಟು ಬೈದುಕೊಳ್ಳುತ್ತೀರೋ ಅಷ್ಟು ಉತ್ತಮವಾದಂತ ಆಶೀರ್ವಚನ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಪಾದಕ್ಕೆ ಕೂಡ ವಂದನೆಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತೇನೆ ಕಾರಣ ಪ್ರೀವೀಕ್ಷಕ ಬಂಧುಗಳೇ ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆ ಮೇಲೆ ಒದ್ದಂತೆ ಎಂದು ಹಿರಿಯರು ಸುಮ್ಮನೆ ಗಾದೆಯ ಮಾತನ್ನು ಹೇಳಿಲ್ಲ ಇದ್ದದ್ದು ಇದ್ದ ಹಾಗೆ ಹೇಳ್ತಾ ಇದೆ ಇದರಲ್ಲಿ ತಪ್ಪಿಲ್ಲ ಹೀಗಾಗಿ ಅದನ್ನು ಪಾಲಿಸುವವರು ಪಾಲಿಸಬಹುದು ಬಿಟ್ಟವರು ಬಿಡಬಹುದು ಅದು ಅವರವರ ಪ್ರಾರಬ್ಧ ಇದಕ್ಕಿಂತಲೂ ದೊಡ್ಡದಾದಂತಹ ಶಬ್ದ ಮತ್ತೊಂದಿಲ್ಲ ಅವರವರ ಪ್ರಾರಬ್ಧ ಇನ್ನು ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಗುರುಗಳ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ ಓಂ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ ಶ್ರೀ ಶಾರ್ವರೀನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತುವು ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಶನಿವಾರ ದ್ವಾದಶಿ ತಿಥಿ ವಿಶಾಖ ನಕ್ಷತ್ರ ಅತಿನಾಮ ಯೋಗ ಗರನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪತ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ
ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಹರ್ಷದಾಯಕವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನಕ್ಕೆ ಪಾತ್ರರಾಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದಕ್ಕೆ ಮಿಗಿಲಾದಂತಹ ಸಂಪತ್ತು ಮತ್ತೊಂದಿಲ್ಲ ಕಣ್ರಿ. ಯಾವ ಮನಸ್ಸು ನೆಮ್ಮದಿಯಿಂದ ಇರ್ತದೋ ಅವರಂತಹ ಸಿರಿವಂತ ಇಡೀ ಜಗತ್ತಿನಲ್ಲಿ ಇಲ್ಲ ಇಲ್ಲ ಇಲ್ಲ. ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎನ್ನುವುದು ಇರಬೇಕು. ಎಲ್ಲ ಇದ್ದು ನಾನಾ ತರವಾದಂತಹ ಚಿಂತೆಗಳು ತಲೆಯಲ್ಲಿ ಇವೆ ಎಂದರೆ ಅಂತಹ ಇದನ್ನು ಸಿರಿವಂತಿಕೆ ತರವನ್ನು ತೆಗೆದುಕೊಂಡು ಏನು ಮಾಡಬೇಕಾಗಿದೆ? ಆದರೆ ಪ್ರಿಯ ಮೇಷರಾಶಿಯವರೇ, ಇಂದು ನಿಮಗೆ ಉತ್ತಮವಾದಂತಹ ದಿನ. ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಆನಂದದಿಂದ ಇರತಕ್ಕಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ವೃಷಭ ರಾಶಿ? ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರವಾದಂತಹ ವಿಘ್ನಗಳು ಎದುರಾಗುತ್ತವೆ. ವಿಘ್ನಗಳು ನೀವು ಏನೇ ಮಾಡಲು ಹೋದರೆ ಕೂಡ ವಿಘ್ನಗಳೇ. ಅಯ್ಯೋ, ನಾನು ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ ಕಣ್ರಿ. ಹೌದು ಸ್ವಾಮಿ, ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ ಆ ಕಾರ್ಯವನ್ನು ಸಾಧನೆ ಮಾಡಬೇಕು, ಈ ಕಾರ್ಯವನ್ನು ಸಾಧನೆಯನ್ನು ಮಾಡಬೇಕು ಎಂದು ಇರುತ್ತದೆ. ಆದರೆ ಚಿಂತೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇದನ್ನೇ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಅದು ಅತಿ ಸುಲಭೋಪಾಯದಿಂದ. ಯಾವ ಪ್ರಕಾರವಾಗಿ? ನಿಮಗೇ ಆದಂತಹ ಒಂದು ಕುಲಗುರುಗಳು ಇರುತ್ತಾರೆ. ಗುರುಗಳು, ಪೀಠಾಧಿಪತಿಗಳು ಎಂದು ಕರೆಯುತ್ತೇವೆ, ಅವರಿರ್ತಾರೆ. ಅವರ ನಾಮಸ್ಮರಣೆಯನ್ನು ಒಂದು ಜಪದ ರೂಪದಲ್ಲಿ ಮಾಡಿ. ಈಗ ಉದಾಹರಣೆಗೆ ನಾನು ಮಾಡುತ್ತೇನೆ, ನನ್ನ ಕುಲಗುರುಗಳು, ನಾನು ಇಷ್ಟರ ಮಟ್ಟಿಗೆ ಮಾತನಾಡಲು ಚೈತನ್ಯವನ್ನು ಕೊಟ್ಟಂತಹ ಮಹಾನುಭಾವರು, ಜೀವಾಂತವಾಗಿ ಇರಲು ಕಾರಣಭೂತರಾದಂತಹ ನನ್ನ ಆತ್ಮೀಯ ಗುರುಗಳು, ನಾನು ಧ್ಯಾನ ಮಾಡುವುದು ಹೀಗೆ: ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ಈ ಪ್ರಕಾರವಾಗಿ ಶಕ್ತ್ಯಾನುಸಾರವಾಗಿ ಅತಿ ಭಕ್ತಿಪರವಶಾಗಿ ಸಾಕ್ಷಾತ್ ಗುರುಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಭಾವನೆಯಿಂದ ಒಂದು ಜಪದ ರೂಪದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ನೀವು ಧ್ಯಾನವನ್ನು ಮಾಡಿದ್ದಾದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆಯಾಗತಕ್ಕಂತಹ ಮಾತು ಅಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆಯಾಗುತ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ಪ್ರಿಯ ಮಿಥುನ ರಾಶಿ ವೀಕ್ಷಕ ಬಂಧುಗಳೇ, ಇಂದು ನಿಮ್ಮ ಧರ್ಮ ಪತ್ನಿಯ ಹೆರಿಗೆಯ ದಿನವೇನಾದರೂ ಆಗಿದ್ದರೆ ನಿಶ್ಚಯವಾಗಿಯೂ ಗಂಡು ಮಗುವಿನ ಜನ್ಮವೇ ಆಗುತ್ತದೆ. ಇದೇ ದೊಡ್ಡ ವಿಶೇಷ ಕಣ್ರಿ. ಗಂಡೋ ಹೆಣ್ಣೋ ಯಾವುದೋ ಒಂದು ಆಗುತ್ತೆ. ಹೌದು ಸ್ವಾಮಿ, ನಿಮ್ಮ ತರಹ ತಿಕ್ಕ ಪ್ರಶ್ನೆಗಳನ್ನು ಹಾಕುವಂತಹ ಮಗು ಆ ಮಗು ಅಲ್ಲ. ಅವನು ನಿಮ್ಮ ಕುಲವನ್ನು, ನಿಮ್ಮ ಗೋತ್ರವನ್ನು, ನಿಮ್ಮ ವಂಶವನ್ನು ಉದ್ಧಾರ ಮಾಡತಕ್ಕಂತಹ ಮಹೋನ್ನತವಾದಂತಹ ವ್ಯಕ್ತಿ. ನಾನಾ ಜನಗಳಿಗೆ ಅವನಿಂದ ಉಪಕಾರವಾಗುತ್ತದೆ.
ಸಜ್ಜನರ ಸಹವಾಸವನ್ನು ಮಾಡುತ್ತಾನೆ ಹಿತೋಪದೇಶಗಳನ್ನು ಮಾಡುತ್ತಾನೆ ಅಂತ ಒಂದು ಅತ್ಯೋನ್ನತವಾದಂತ ವ್ಯಕ್ತಿಯನ್ನು ಪಡೆಯುತ್ತಾ ಇದ್ದೀರಿ ಅದಕ್ಕಾಗಿ ಇಷ್ಟು ಒತ್ತಿ ಹೇಳುವುದು ಆಚಿಪೂಜಿ ಆದಂತ ಪುತ್ರ ಜನ್ಮವಲ್ಲ ಉತ್ತಮವಾದಂತ ಸದ್ಗುಣವುಳ್ಳಂತ ಪುತ್ರನೇ ಜನಿಸುತ್ತಾನೆ ಎಂದು ಅರ್ಥ ಅದು ನಿಮ್ಮ ಧರ್ಮಪತ್ನಿಗೆ ಧರ್ಮಪತಿಯ ಹೆರಿಗೆಯ ದಿನ ಏನಾದರೂ ಆಗಿದ್ದರೆ ಏನಿಲ್ಲ ಅಂತಿಲ್ಲ ಬರುತ್ತೆ ಎಂದು ಭಾವಿಸಬೇಡಿ ಈ ಪ್ರಕಾರವಾಗಿ ಹೆರಿಗೆಯ ದಿನ ಆಗಿದ್ದರೆ ನಿಶ್ಚಯವಾಗಿಯೂ ಗಂಡು ಮಗುವಿನ ಜನ್ಮವೇ ಆಗುತ್ತದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಅನವಶ್ಯಕವಾದಂತಹ ವಿರೋಧಗಳು ಕಂಡ್ರಿ ನೀವು ಸುಮ್ಮನೆ ಇದ್ರೆ ಕೂಡ ಕಾಲು ಕೆದರಿ ಜಗಳವನ್ನು ಮಾಡಲು ಬರ್ತಾರೆ ಜನರು ಅಯ್ಯೋ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಸ್ವಾಮಿ ಏನ್ ಜಗಳವನ್ನು ಮಾಡ್ತೀರಾ ಇಲ್ಲೇನು ಭಾರತ ಯುದ್ಧ ನಡೆಯುತ್ತಾ ಇದೆಯಾ ಇಲ್ಲ ತಾನೇ ನೀವು ಯಾರೇ ಏನೇ ಜಗಳವನ್ನು ಮಾಡಲು ಬಂದರೂ ಕೂಡ ಬಾಯಿ ಸ್ವಚ್ಛಂದ ಭರಿತವಾಗಿ ಇರಬೇಕು ಬಾಯಿ ಸ್ವಚ್ಛ ನಾನು ಕಾರ್ಗಿಟ್ ಪೇಸ್ಟ್ ಹಾಕಿ ತೊಳ್ಕೊಂಡಿದ್ದೀರಿ ಕಣ್ರಿ ಕಾರ್ಗಿಟ್ ಹಾಕಿದಿರೋ ಮತ್ತೊಂದು ಹಾಕಿದಿರಿ ಯಾರಿಗೆ ಬೇಕಾಗಿದೆ ಬಾಯಿ ಸ್ವಚ್ಛ ಎಂದರೆ ನಮ್ಮ ಶಬ್ದಗಳು ಉತ್ತಮವಾಗಿರಬೇಕು ಯಾರ ಬಳಿಯಾದರೂ ಮಾತನಾಡಿಸುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಾನ್ವಿತವಾಗಿ ಮಾತುಗಳು ಆಚೆ ಬರಬೇಕು ಅದನ್ನು ಬಿಟ್ಟು ಇಷ್ಟಾನುಸಾರವಾಗಿ ಎಲುಬಿಲ್ಲದಂತಹ ನಾಲಿಗೆ ಅಂದ್ರೆ ಕಲಹಗಳು ಉತ್ಪನ್ನ ಆಗೇ ಆಗುತ್ತವೆ ಆದರೆ ಅವರು ಬರ್ತಾ ಇದ್ದಾರೆ ನಾವು ಕೂಡ ಅದನ್ನು ಜಗಳಾಡಬೇಕಾಗಿರುವಂತಹ ಪ್ರಶ್ನೆಯನ್ನು ಕೇಳಬೇಡಿ ನಮಗೆ ಜಗಳ ಎನ್ನುವಂತಹ ಮೂರು ಅಕ್ಷರಗಳನ್ನು 30 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಬಿಸಾಕೋಣ ನಮಗೆ ಯಾತಕ್ಕೆ ಕಣ್ರಿ ಜಗಳ ನಮಗೆ ಬೇಕಾಗೇ ಇಲ್ಲ ಜಗಳ ಎನ್ನುವಂತಹ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ಲ ಎಂದು ಹೇಳಿಬಿಡೋಣ ಬೇಡವೇ ಬೇಡ ನಮಗೆ ಜಗಳನೇ ಬೇಡ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕಾಗಿದೆ ನಾವು ಗುರುಗಳ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಕುಲ ಗುರುಗಳನ್ನೇ ನಾನು ಇಂತಹ ಗುರುಗಳೇ ಎಂದು ಹೇಳ್ತಾ ಇಲ್ಲ ನಿಮ್ಮ ಪ್ರತಿ ಒಂದು ಜಾತಿಗೂ ಪ್ರತಿ ಒಂದು ಮತಕ್ಕೂ ಪ್ರತಿ ಒಂದು ಕುಲಕ್ಕೂ ಗುರುಗಳು ಇದ್ದೇ ಇರುತ್ತಾರೆ ಸುಮ್ಮನೆ ಏನೋ ಕಾವಿ ಹಾಕೊಂಡಿದ್ದೀನಿ ನಾನು ಒಂದು ಗುರು ಎಂದು ಹೇಳಿದರೆ ಅದು ಗುರು ಅಲ್ಲ ಗುರುಗಳು ಪೀಠಾಧಿಪತಿಗಳು ಅವರು ಸಂಸ್ಥಾನಾಧಿಪತಿಗಳಾಗಿ ಬಂದಿರ್ತಾರೆ ಅಂತಹ ಮಹಾನುಭಾವರ ಪಾದವನ್ನು ಹಿಡಿಯಿರಿ ನಾನು ಕಾವ್ಯ ವಸ್ತ್ರವನ್ನು ಹಾಕೊಂಡಿದ್ದೀನಿ ನಾನು ಒಂದು ಗುರು ಎಂದು ಹೇಳ್ಕೊಂಡ್ರೆ ಅದು ಗುರು ಅಲ್ಲ ಆ ಪ್ರಕಾರವಾಗಿ ಅಲ್ಲ ಮಹತ್ತರವಾದಂತಹ ಸದಾಕಾಲ ದೈವ ಚಿಂತಕರಾಗಿ ಎಲ್ಲವನ್ನೂ ತ್ಯಜಿಸಿ ಗುರುಗಳಂದ್ರೆ ಯಾವ ಪ್ರಕಾರವಾಗಿ ಇರ್ತಾರೆ ಭಗವಂತನಿಗೆ ನನಗೆ ಸಂಬಂಧ ಬಿಟ್ಟರೆ ಮತ್ಯಾರಿಗೂ ಸಂಬಂಧ ಇಲ್ಲ ಎನ್ನುವಂತಹ ಕಾವಿ ವಸ್ತ್ರಧಾರಣೆಗಳೇ ನಿಜವಾದಂತಹ ಗುರುಗಳು ಕಾರಣ ಭಗವಂತನ ಸದಾಕಾಲ ಭಗವಂತನ ಧ್ಯಾನ ಆ ಪ್ರಕಾರವಾಗಿ ಇರ್ತಾರೆ ಅಂತಹ ಮಹನೀಯರ ಅವರನ್ನೇ ಗುರುಗಳು ಎಂದು ಕರೆಯುವುದು ಅಂತಹ ಗುರುಗಳ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಶುಭ ದಿನ ಸುದಿನ ಪರ್ವ ದಿನ ಎಂದು ಹೇಳಿದ್ರೆ ಕೂಡ ತಪ್ಪಾಗಲಾರದು ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪದಾಕಿಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ ತುಂಬಾ ದಿನಗಳಿಂದ ಕಾಯುತ್ತಿರುವಂತಹ ನಿಮ್ಮ ಕಾರ್ಯ ಇಂದು ಈಡೇರುತ್ತದೆ ಏರುತ್ತದೆ ಏರುತ್ತದೆ ಎನ್ನುವಂತಹ ವಿಷಯದಲ್ಲಿ ಸಂದೇಹನೇ ಬೇಡ ಅಂತಹ ಒಂದು ಪವಿತ್ರವಾದಂತಹ ದಿನ ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಅಶಾಂತಿಯಿಂದ ಬಳಲುವುದು ಮನುಷ್ಯಗೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ ಆಗಿ ಉತ್ಪನ್ನ ಮಾಡುವಂತಹ ಮಹಾನುಭಾವರು ಯಾರು ಬಂಧು ಬಳಗದವರೇ ಮತ್ತಾರೂ ಅಲ್ಲ ಯಾರೋ ದಾರಿ ತುಕ್ಕೋ ದಾಸಾಯಿ ಏನೋ ಅಂದಿದ್ದಾನೆ ಅಂದ್ರೆ ತಲೆಯನ್ನು ಕಿಟ್ಟಿಸ್ಕೋಬೇಕಾದಂತ ಅವಶ್ಯಕತೆ ಇಲ್ಲ ಆದ್ರೆ ಬಂಧು ಬಳಗದವರು ಕೆಲವೊಬ್ಬರು ಮತ್ತು ಎಲ್ಲರೂ ಎಂದು ಭಾವಿಸಬೇಕು ಕೆಲವೊಬ್ಬರು ಅದಕ್ಕಾಗಿಯೇ ನಾನು ಜನ್ಮವನ್ನು ತಾಳಿದ್ದೇನೆ ಎನ್ನುವಂತಹ ಮಹಾನುಭಾವರು ಇರ್ತಾರೆ ಕಣ್ರಿ ಮತ್ತೊಬ್ಬರನ್ನು ಗುಚ್ಚು ಗುಚ್ಚು ಅನ್ನುವುದಕ್ಕಾಗಿ ನಾನು ಜನ್ಮವನ್ನು ತಾಳಿದ್ದೇನೆ ಎನ್ನುವಂತಹ ಮಹಾನೀಯರು ಅನೇಕರು ಇರ್ತಾರೆ ಆದರೆ ಪ್ರಿಯ ಕನ್ಯಾರಾಶಿಯವರೇ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಡಿ ಇಂಥವರು ಎಷ್ಟು ಜನ ಇಂತಹ ಬಂಧು ಬಳಗದವರು ಇದ್ದರೆಷ್ಟು ಬಿಟ್ಟರೆಷ್ಟು ಚಿಂತೆ ಬೇಡ ನೀವು ಮಾಡಬೇಕಾಗಿದ್ದು ಒಂದೇ ಏನು ಗೊತ್ತಾ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ಜಪದ ರೂಪದಲ್ಲಿ ಮಾಡಿ ಆ ಪ್ರಕಾರವಾಗಿ ಮಾಡಿದ್ದೆ ಆದರೆ ಸಾಕ್ಷಾತ್ ಗುರುಗಳು ಅವರು ಹಿಡಿದಂತಹ ದಂಡಕದಿಂದ ಈ ಬಂಧು ಬಳಗದವರನ್ನು ಹಟ್ಟಿಸಿ ಓಡಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ
ವಿಶೇಷವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ಯಶಸ್ಸನ್ನು ಕಾಣುತ್ತೀರಿ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತ ಲಾಭವನ್ನು ಕೂಡ ಪಡೆಯುತ್ತೀರಿ ಮತ್ತು ನಾನಾ ಜನರ ಬಾಯಲ್ಲಿ ಕೂಡ ಪ್ರಶಂಸೆಗಳೇ ಬರುತ್ತವೆ ಉತ್ತಮವಾದಂತ ಕಾರ್ಯಸಾಧನೆಯನ್ನು ಮಾಡಿದ್ದೀಯ ಅಂತ ಪ್ರಶಂಸೆಯ ಮಾತುಗಳೇ ಬರುತ್ತವೆ ಅಂತ ಒಂದು ಪವಿತ್ರವಾದಂತ ದಿನದಂದು ಸದ್ವಿನಿಯೋಗ ಮಾಡಿಕೊಳ್ಳಿ ಜೀವಿತ ಪರ್ಯಂತರವು ಇದೇ ಪ್ರಕಾರವಾಗಿ ಇರಲಿ ಎಂದು ನಾವು ಕೂಡ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಶುಭವಾಗಲಿ ಏನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಶತ್ರುಗಳ ಭಯ ಶತ್ರುಗಳು ಎಂದೊಡನೆ ಯಾರು ಶತ್ರುಗಳು ನಾವೇ ಉತ್ಪನ್ನ ಮಾಡಿಕೊಂಡಿರುವುದು ಈ ಕಲಿಕಾಲದಲ್ಲಿ ನಾವೇ ಮಿನಿ ಬ್ರಹ್ಮ ನಾವೇ ಉತ್ಪನ್ನ ಮಾಡಿಕೊಂಡಿರುವುದು ಬಾಯಿಗೆ ಸಿಕ್ಕ ಹಾಗೆ ನಾನಾ ಜನರನ್ನು ಮಾತನಾಡುತ್ತೇವೆ ಎಂದರೆ ಅವರು ಯಾತಕ್ಕೆ ಸ್ವಾಮಿ ಸುಮ್ಮನಿರುತ್ತಾರೆ ನಿನ್ನ ಸ್ಥಾನಮಾನ ಭದ್ರವಾಗಿ ಇರುವ ತನಕ ಅವರು ಸುಮ್ಮನಿರುತ್ತಾರೆ ಯಾವಾಗ ನೀನು ಕೆಳಗ ಬಿದ್ದೋ ಅವರೇ ಶತ್ರುಗಳಾಗಿ ಬಂದು ಇದರಲ್ಲಿರುತ್ತಾರೆ ಶತ್ರುಗಳನ್ನು ನಿರ್ಮಾಣ ಮಾಡಿದಂತ ಅವರು ಯಾರು ನಾವೇ ಕಾರಣ ನಮ್ಮ ಬಾಯಿ ಇಷ್ಟಾನುಸಾರವಾಗಿ ಮಾತನಾಡುತ್ತಲ್ಲ ಮಾತನಾಡುವ ಮುನ್ನ ಇರಬೇಕು ಪ್ರಜ್ಞೆ ಅದನ್ನು ತೊರೆದು ನಂದೇನೋ ನಡೆಯುತ್ತದೆ ನಂದೇನೋ ಹೋದಾ ಇದೆ ಹಣವಿದೆ ಎಂದು ಮನದಿಚ್ಛೆ ಬಂದಂತೆ ಮಾತನಾಡಿದರೆ ಏನಾಗುತ್ತದೆ ಅವರೇ ಶತ್ರುಗಳಾಗಿ ಬರುತ್ತಾರೆ ಅಷ್ಟು ಮಾತ್ರವೇ ಅಲ್ಲ ನಿಮ್ಮನ್ನು ಭಯಾನಕವಾದಂತಹ ವಾತಾವರಣಕ್ಕೆ ಸಿಲುಕಿಸುತ್ತವೆ ಅಂತಹ ಸಂದರ್ಭದಲ್ಲಿ ಈ ಚೋರರು ನಿಮ್ಮ ಜೇಬಿಗೆ ಕೈಯನ್ನು ಹಾಕುತ್ತಾರೆ ಆ ಚೋರರು ಕೂಡ ತುಂಬಾ ಜಾಣರೆ ಕಾರಣ ನಿಮ್ಮ ಮುಖ ಲಕ್ಷಣಗಳನ್ನು ನೋಡಿ ಅವರು ಜೇಬಿಗೆ ಕೈಯನ್ನು ಹಾಕುತ್ತಾರೆ ಹಾಗೆಂದು ಅವರನ್ನು ಹೊಗಳುತ್ತಾ ಇಲ್ಲ ಕಳುವು ಮಾಡುವಂತ ಮಹಾನುಭಾವರೇ ನಿಮಗೆ ಎಂತಹ ಸದ್ಗತಿ ಹೊಂದುತ್ತೀರಿ ಎಂದರೆ ನರಕಾದಿ ನರಕವನ್ನೇ ಅನುಭವಿಸುತ್ತೀರಿ ನಾನು ಚೋರ್ ಕಳ್ಳತನವನ್ನು ಮಾಡಿ ಆನಂದ ಪಡುತ್ತಿದ್ದೇನೆ ಎನ್ನುವಂತ ಭಾವನೆಗೆ ಒಳಗಾಗಬೇಡಿ ನಿಮ್ಮನ್ನು ಹೊಗಳುತ್ತಾ ಇಲ್ಲ ಹುಗಳುತ್ತಾ ಇದ್ದೀನಿ ಕಾರಣ ಯಾರೋ ಕಷ್ಟಪಟ್ಟು ದುಡಿದಂತಹ ಹಣವನ್ನು ಅಪಹರಿಸಿಕೊಂಡು ಹೋಗುತ್ತೀರಿ ಎಂದರೆ ನಿಮ್ಮ ಜನ್ಮ ಬದುಕಿ ಇದ್ದು ಒಂದೇ ಸತ್ತು ಒಂದೇ ಯಾತಕ್ಕೆ ಭೂಮಿಗೆ ಭಾರವಾಗಿದ್ದೀರಿ ಬೇಡ ಅಂತಹ ಕಾರ್ಯವನ್ನು ಬಿಡಿ ಹಿಂದಿನಿಂದಲೇ ಪ್ರಮಾಣವನ್ನು ಮಾಡಿ ಅಂತಹ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಪ್ರಮಾಣವನ್ನು ಮಾಡಿ ಕಾರಣ ಮತ್ತೊಬ್ಬರನ್ನು ಎಂದಿಗೂ ನೋಯಿಸುವಂತಹ ಕಾರ್ಯವನ್ನು ಮಾಡಬಾರದು ನೀವು ಅಪಹರಿಸಿಕೊಂಡು ಹೋಗಿದ್ದೀರಿ ಅಂದರೆ ಅವನು ಯಾತಕ್ಕಾಗಿ ಆ ಹಣವನ್ನು ತಂದಿದ್ದಾನೆ ಯಾತಕ್ಕಾಗಿ ಆ ಚಿನ್ನವನ್ನು ತಂದಿದ್ದಾನೆ ಎಂತಹ ಕಾರ್ಯಕ್ಕಾಗಿ ತಂದಿದ್ದಾನೆ ಅದನ್ನು ಏನಾದರೂ ಆಲೋಚನೆಯನ್ನು ಮಾಡ್ತಾ ಇದ್ದೀರಾ ಆದರೆ ಪ್ರಿಯ ವೃಶ್ಚಿಕ ರಾಶಿ ವೀಕ್ಷಕ ಬಂಧುಗಳೇ ನೀವು ಚಿಂತೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ಅತಿ ಭಕ್ತಿ ಪರವಶರಾಗಿ ಮಾಡಿ ಇಂತಹ ಚೋರರನ್ನು ಹಚ್ಚಿಸಿ ಓಡಿಸುತ್ತಾರೆ ಗುರುಗಳು ಇನ್ನು ಧನುರಾಶಿ ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸಂಪತ್ತಿನ ಸುರೆಮಳೆನೇ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಹೇಗಾಗುತ್ತೆ ಕಣ್ರಿ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕಬೇಡಿ ಕಾರಣ ತಲೆಯಲ್ಲಿ ಪ್ರಶ್ನೆಗಳು ಬಂದರೆ ಪ್ರಶ್ನೆಗಳಾಗೇ ಉಳಿಯುತ್ತವೆ ಅದಕ್ಕೆ ಉತ್ತರ ಜೀವಿತ ಪರ್ಯಂತರವೂ ದೊರೆಯುವುದಿಲ್ಲ ಪ್ರಶ್ನೆಯನ್ನು ಹಾಕಬೇಡಿ ಇಂದು ಲಕ್ಷ್ಮೀ ಮಾತೆಯು ಬರಲು ಸಿದ್ಧಳಾಗಿದ್ದಾಳೆ ತಾವು ಸ್ವಾಗತವನ್ನು ಬಯಸಲು ಸಿದ್ಧರಾಗಿ ಶುಭವಾಗಲಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಅಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ 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 ಕಣ್ರಿ ಏನೇ ಮಾಡಲು ಹೋದ್ರೆ ಕೂಡ ನಷ್ಟ ಅಯ್ಯೋ ಸ್ವಾಮಿ ನಾವೇನ್ ಮಾಡಬೇಕು ನೀವೇನ್ ಮಾಡುತ್ತೀರಿ ನೀವು ಕೂಡ ಅಷ್ಟೇ ನಿಮ್ಮ ಕುಲಗುರುಗಳನ್ನೇ ಧ್ಯಾನವನ್ನಾಗಿ ಮಾಡಿ ಒಂದು ಜಪದ ರೂಪದಲ್ಲಿ ಮಾಡಿ ಆ ಪ್ರಕಾರವಾಗಿ ಮಾಡಿದರೆ ಗುರುಗಳು ಕದಾಸ್ತು ಶುಭವಾಗಲಿ ಎಂದು ಆಶೀರ್ವಚನವನ್ನು ಮಾಡುತ್ತಾರೆ ತಪ್ಪದೇ ಮಾಡುತ್ತಾರೆ ಗುರುಗಳು ಎಲ್ಲೇ ಇರಬಹುದು ಅವರು ಎಲ್ಲೇ ಇದ್ದರೂ ಕೂಡ ಅವರ ನೇರವಾದಂತಹ ದೃಷ್ಟಿ ನಮ್ಮ ಮೇಲೆ ಇರುತ್ತದೆ ಸದಾಕಾಲ ಇರುತ್ತದೆ ಇದು ಸತ್ಯವಾದಂತಹ ಮಾತು ಏನಿಲ್ಲ ಸ್ವಾಮಿ ನಾನೇನು ಬೇಕಾದಷ್ಟು ರುದ್ರದೇವರಿಗೆ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ಮಾಡ್ತಾ ಇದ್ದೀನಿ ಸ್ವಾಮಿ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ರುದ್ರದೇವರನ್ನು ಮುಟ್ಟುವಂತಹ ಅರ್ಹವಂತರು ನಾವು ಅಲ್ಲ ಗುರು ಮುಖೇನ ಗುರುಗಳನ್ನು ಆರಾಧಿಸಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮಹಾಪ್ರಭು ನಾನು ಇವರ ಅಭಿಷೇಕವನ್ನು ಮಾಡಲು ಪ್ರಯತ್ನಿಸುತ್ತಾ ಇರುವೆ ಅಪ್ಪಣೆಯನ್ನು ಕೊಡುವಿರಾ ಎಂದು ಕೇಳಿದಾಗ ಆ ಗುರುಗಳು ಸ್ವಾಮಿ ಹೇಳುತ್ತಾರೆ ಇವರು ಮಾಡುತ್ತಿರುವಂತಹ ಪೂಜೆಯನ್ನು ಸ್ವೀಕಾರ ಮಾಡಿ ಎಂದು ಆಗ ಮಾತ್ರ ಪ್ರತಿಫಲ ದೊರೆಯುತ್ತದೆ ಹೀಗಾಗಿ ಗುರುಗಳಿಗೆ ವಿಶೇಷವಾದಂತಹ ಮಹತ್ವವಿದೆ ಹೀಗಾಗಿ ಗುರುಗಳ ನಾಮಸ್ಮರಣೆಯನ್ನು ತಪ್ಪದೆ ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ ಶುಭವಾಗಲಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ಪರಾಭವ ಏನೇ ಮಾಡಲು ಹೋದರೆ ಕೂಡ ಜಯವನ್ನಂತೂ ಸಾಧಿಸಲು ಸಾಧ್ಯವೇ ಇಲ್ಲ ಅಯ್ಯೋ ಇದೇನು ಕಣ್ರಿ
ಬೇಕಾದಷ್ಟು ಕೆಲಸಗಳನ್ನು ಹಮ್ಮಿಕೊಂಡಿದ್ದೆ. ಹಾಗಾದ್ರೆ ಒಂದು ಕೆಲಸವನ್ನು ಮಾಡಿ, ಜಯಭೇರಿಯನ್ನು ಬಾರಿಸಬೇಕಾದರೆ ನಿಮ್ಮ ಕುಲಗುರುಗಳ ಪಾದವನ್ನೇ ಹಿಡಿದಿದ್ದೇನೆ ಅನ್ನುವಂತಹ ಭಾವನೆಯಿಂದ ವಿಶೇಷವಾಗಿ ಜಪದ ರೂಪದಲ್ಲಿ ಮಾಡಿ. ಜಪದ ರೂಪದಲ್ಲಿ ಮಾಡಿದಾಗ ಸಾಕ್ಷಾತ್ ಗುರುಗಳೇ ಬಂದು ನಿಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟಂತೆ ಆಗುತ್ತದೆ. ಇದು ನಂಬಿದವರಿಗೆ, ಅದರ ಅನುಭವ ಪಟ್ಟಂತವರಿಗೆ ಮಾತ್ರ ಗೊತ್ತಾಗುತ್ತದೆ ಗುರುಗಳ ಮಹತ್ವ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದು. ಹೀಗಾಗಿ ಸುಮ್ಮನೆ ಆಲೋಚನೆಯನ್ನು ಮಾಡಬೇಡಿ, ಪ್ರಯತ್ನವನ್ನು ಮಾಡಿ, ಇಂದಿನಿಂದಲೇ ಪ್ರಯತ್ನವನ್ನು ಮಾಡಿ. ಗುರುಗಳ ಮಹತ್ವವನ್ನು ಅರಿಯಲು ಗುರುಗಳು ಯಾವ ವಿಧವಾದಂತಹ ಆಶೀರ್ವಚನವನ್ನು ಮಾಡುತ್ತಾರೆ ಎನ್ನುವಂತಹ ವಿಷಯದ ಬಗ್ಗೆ ನೀವು ಅವರನ್ನು ಪ್ರಶ್ನೆ ಮಾಡುವಂತಹ ಅಥವಾ ಪರೀಕ್ಷಿಸುವಂತಹ ಯತ್ನವನ್ನು ಮಾಡಬೇಡಿ. ನೀವು ಅವರ ಧ್ಯಾನವನ್ನು ಮಾಡಿ, ನಿಮಗೆ ಅನುಭವಕ್ಕೆ ಬರುತ್ತದೆ, ಇದರಲ್ಲಿ ಸಂದೇಹನೇ ಬೇಡ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ಧನ ಧಾನ್ಯಾಭಿವೃದ್ಧಿ ಅಧಿಕವಾಗತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ. ವಿಶೇಷವಾದಂತಹ ಧನ ಧಾನ್ಯಾಭಿವೃದ್ಧಿ ಆಗುತ್ತದೆ. ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳುತ್ತೀರಿ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್, ನಮಸ್ಕಾರ.